ಸೀರಿಯಲ್ ಯುಗ ಬರೀ ಸೀರಿಯಲ್ ಗಳ ಯುಗ ಅಲ್ಲ ಸಖತ್ ಕಾಂಪಿಟೇಷನ್ ಯುಗ ಇರುವ ಅಷ್ಟು ಮನೋರಂಜನೆಯ ಚಾನೆಲ್ಗಳು ಒಂದಕ್ಕಿಂತ ಒಂದು ಸ್ಪರ್ಧೆಯನ್ನು ಓಡುತ್ತಿವೆ ಒಂದಕ್ಕಿಂತ ಒಂದು ಕತೆ ವಿಚಾರದಲ್ಲಾದರೂ ಸರಿ ಅದ್ದೂರಿತನದಲ್ಲಾದರೂ ಸರಿ ಕನೆಗೆ ಹಬ್ಬವನ್ನುಂಟು ಮಾಡುವಂತಹ ಧಾರಾವಾಹಿಗಳನ್ನ ನೀಡುತ್ತಿವೆ ಕಲರ್ಸ್ ಕನ್ನಡದಲ್ಲಿ ಕತೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಈಗಾಗಲೇ ಶ್ರೀಗೌರಿ ಕರಿಮಣಿ ಹೊಸ ಧಾರಾವಾಹಿಗಳ ನಡುವೆ ಮನೋರಂಜನಕ್ಕೆ ಬರುತ್ತಿರುವುದು ಚುಕ್ಕಿದ್ದಾರೆ ಈ ಧಾರಾವಾಹಿ ಯಾವಾಗ ಬರುತ್ತೋ ಅಂತ ಜನ ಕಾಯ್ತಿದ್ದಾರೆ ಯಾಕೆಂದ್ರೆ ಈ ಧಾರಾವಾಹಿ ಮೂಲಕ ಗಾಯಕ ನವೀನ್ ಸಜ್ಜು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ ಮುಗಿದ ಮೇಲೆ ಕಲರ್ಸ್ ಕನ್ನಡದ ಒಂದಷ್ಟು ಧಾರಾವಾಹಿ ರಿಯಾಲಿಟಿ ಶೋಗಳನ್ನು ಅನೌನ್ಸ್ ಮಾಡಿತ್ತು ಅದರಲ್ಲಿ ಚುಕ್ಕಿ ತಾರೆ ಕೂಡ ಬಂದು ಈ ಧಾರಾವಾಹಿಯೇ ವಿಭಿನ್ನವಾಗಿದೆ ಭಾವನೆಗಳನ್ನ ಹಿಡಿದಿಡುವ ಧಾರಾವಾಹಿಯಾಗಿದೆ ಆರಂಭದಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದರು ಅದು ಅಕ್ಕ ತಂಗಿಯರ ಕತೆ ಎಂಬಂತೆ ಭಾಸವಾಗಿತ್ತು ಆದರೆ ಹೀಗೊಂದು ಪ್ರೋಮೋ ಬಿಟ್ಟಿದ್ದು ಕತೆ ಬೇರೆಯದೇ ರೀತಿ ಕಾಣುತ್ತಿದೆ ಮನಸ್ಸಿಗೆ ನಾಟುತ್ತಿದೆ ಮಗಳು ಹುಟ್ಟಿದಾಗ ಅಪ್ಪನಿಗೆ ಅದೆಷ್ಟು ಸಂಭ್ರಮ ಮಗಳ ಆರೈಕೆಯಲ್ಲೇ ತೊಡಗಿಕೊಳ್ಳುತ್ತಾನೆ ಜಗದ ಸುಖವನ್ನೆಲ್ಲಾ ಮಗಳಿಗೆ ನೀಡಲು ಬಯಸುತ್ತಾನೆ ಎಲ್ಲೇ ಹೋದರೂ ಎಗಲ ಮೇಲೆ ಹೊತ್ತು ಮೆರೆಯಿಸುತ್ತಾನೆ ಮಗಳಿಗೆ ಕಾಲಿನ ಸಮಸ್ಯೆ ಇದೆ ಎಂದರೂ ಅದನ್ನು ಮಗಳಿಗೆ ತಿಳಿಸಿದಂತೆ ಸಂಭಾಳಿಸುತ್ತಾನೆ ಇದು ಹೊಸ ಪ್ರೋಮೋದಲ್ಲಿ ಅನಾವರಣವಾದ ವಿಚಾರ ತಂದೆ ಮಗಳ ಬಾಂಧವ್ಯವನ್ನ ಸಾರುವ ಧಾರಾವಾಹಿ ಎಂಬುದು ಅರ್ಥವಾದಂತೆಯಾಗಿದೆ ಪುಟಾಣಿ ಮಹಿತಾ ಕಲರ್ಸ್ ಕನ್ನಡ ಚಾನೆಲ್ಗೆ ಕಂಬ್ಯಾಕ್ ಆಗಿದ್ದಾಳೆ ಈ ಮೊದಲು ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗೆ ಆಕೆಯ ತಾಯಿ ತನುಜಾ ಜೊತೆಗೆ ಬಂದು ಭಾಗವಹಿಸಿದ್ದಳು ಅವಳ ನಟನೆಗೆ ವೇದಿಕೆಯ ಮೇಲೆ ಎಲ್ಲರೂ ಫಿದಾ ಆಗಿದ್ದರು ಇದೀಗ ಮತ್ತೆ ಕಲರ್ಸ್ ಕನ್ನಡಕ್ಕೆ ಬಂದಿದ್ದು ಚುಕ್ಕಿತಾರೆ ಮೂಲಕ ನವಿ ಸರ್ಜು ಮಗಳಾಗಿ ಬಂದಿದ್ದಾಳೆ ಅಪ್ಪನ ಪ್ರಪಂಚವಾಗಿ ಬಂದಿದ್ದಾಳೆ ಪಟ ಪಟ ಅಂತ ಮಾತನಾಡುತ್ತಾ ಎಲ್ಲವನ್ನ ಸೆಳೆಯುವ ಮಗುವಾಗಿದ್ದಾಳೆ ಮೈತಾ ಸಿಕ್ಕಾಪಟ್ಟೆ ಚಾಲಕಿ ಜಾಣ್ಮೆ ಬುದ್ಧಿವಂತ ಮಗಳು ಅವಳ ಸೋಷಿಯಲ್ ಮೀಡಿಯಾ ಖಾತೆಯನ್ನೊಮ್ಮೆ ನೋಡಿದರೆ ಖಂಡಿತ ಬುದ್ಧಿವಂತಿಕೆ ತಿಳಿಯದೇ ಇರುವುದಿಲ್ಲ ನಟನೆಯಲ್ಲಂತೂ ಹೇಳುವುದೇ ಬೇಡ ಒಳ್ಳೆಯ ಕಲಾವಿದೆ ಎಂಬುದು ಪ್ರೂವ್ ಮಾಡಿದ್ದಾಳೆ ಅಷ್ಟೇ ಅಲ್ಲ ಕಾಮಿಡಿ ಸೆನ್ಸ್ ಕೂಡ ಕೊಂಚ ಹೆಚ್ಚಾಗಿಯೇ ಇದೆ ಈಗಾಗಲೇ ಮಹಿತಾ ತನ್ನ ಇನ್ಸ್ಟಾಗ್ರಾಂನಲ್ಲಿ ಸಾವಿರದ ಆರುನೂರ ಐವತ್ತು ಸಾವಿರ ಫಾಲೋವರ್ಸ್ ಹೊಂದಿದ್ದಾಳೆ ಹೊಸ ಪ್ರೋಮೋ ನೋಡಿದವರು ಮಹಿತಾ ಹಾಗೂ ನವೀನ್ ಸಜ್ಜುಗೆ ಹಾರೈಸುತ್ತಿದ್ದಾರೆ ಎಕ್ಸಾಮ್ ವಿಚಾರ ಶಾಲೆ ವಿಚಾರ ಹೀಗೆ ಪ್ರಸ್ತುತ ವಿಚಾರಗಳನ್ನು ತೆಗೆದುಕೊಂಡು ಅಮ್ಮ ಮಗಳು ಸಖತ್ ಆಕ್ಟಿಂಗ್ ಮಾಡ್ತಾರೆ ಅಮ್ಮ ಮಗಳ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಸ್ಕಿಟ್ಗಳೇ ತುಂಬಿವೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು